राज्य राजकीयदल्ली सैंट्रो रवि अन्नो हेसरु संचलनक्के कारण आगता इदे। कांग्रेस मत्तु बीजेपी नायकर नडुवे इदु वाक् समरक्कू कारणवागिदे। सैंट्रो रविगे सिद्धरामय्य अवर कृपा कटाक्ष एनादरू इत्त इदु होस आंगल। एसटी सोमशेखर जोतेगे क्लोज आगिद्रु, ट्रांसफर माडिसिद्दारे, बेरे बेरे अवरु टच अल्लिद्दारे, हीगे आडळित पक्षद जोतेगे हेसरु केळि बर्ता इत्तु। आदरे ईग सिद्धरामय्य अवर कृपा कटाक्ष इत्त। ಜಿಟಿ ದೇವೇಗೌಡರು ಬೊಮ್ಮಾಯಿ ಅವರ ಕಿವಿಯಲ್ಲಿ ಹೇಳಿದ್ದೇನು? ಸಿಎಂ ಬೊಮ್ಮಾಯಿ ಅವರಿಗೆ ಹಳೆಯ ಕೇಸನ್ನ ಜಿಟಿ ದೇವೇಗೌಡರು ನೆನಪಿಸಿದ್ದಾರೆ. ಈ ಹಿಂದೆ ಸ್ಯಾಂಟ್ರೋ ರವಿ ಮನೆ ಮೇಲೆ ರೇಡ್ ಆಗಿತ್ತು, ಆಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿದ್ರು ಅಂತ ಶಾಸಕರು ಹೇಳಿದ್ದಾರೆ. ಜಿಟಿ ದೇವೇಗೌಡರು ದಾಳಿ ಮಾಡಿದ ಇನ್ಸ್ಪೆಕ್ಟರ್ ಯಶವಂತ್ ಸಸ್ಪೆಂಡ್ ಕೂಡ ಆಗಿತ್ತು. ಕಾರ್ಯಾಚರಣೆ ಮಾಡಿದವರ ಮೇಲೆನೇ ಉಲ್ಟಾ ಕ್ರಮ ತಗೊಂಡು ಬಿಟ್ರು ಅಂತ ಜಿಟಿ ದೇವೇಗೌಡರು ಸಿಎಂ ಬೊಮ್ಮಾಯಿ ಅವರಿಗೆ ನೆನಪಿಸಿದ್ದಾರೆ ಅನ್ನೋ ಮಾಹಿತಿ ಇನ್ನೊಂದು ಸುತ್ತಿನ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಎಚ್ಡಿಕೆ ಚಾಲೆಂಜ್ ಮಾಡ್ತಾರೆ ಈಗ ಬಿಟ್ಟಿರೋದು ಸ್ಯಾಂಪಲ್, ಇನ್ನು ಬೇಜಾನ್ ವಿಷಯ ಇದೆ ಅಂತ. ಇನ್ನೊಂದು ಕಡೆ ಜಿಟಿ ದೇವೇಗೌಡರು ಸಿಎಂ ಅವರಿಗೆ ಹೇಳ್ತಾರೆ, ನೆನಪಿಸ್ತಾರೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಈ ಸ್ಯಾಂಟ್ರೋ ರವಿ ಮೇಲೆ ರೇಡ್ ಆಗಿತ್ತು, ಇನ್ಸ್ಪೆಕ್ಟರ್ನೇ ಅವರು ಸಸ್ಪೆಂಡ್ ಮಾಡಿಬಿಟ್ಟಿದ್ರು ಅಂತ ಆ ಕೇಸ್ ಬಗ್ಗೆ ನೆನಪಿಸ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಎಂ ಮಾದಾಪುರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆಡಳಿತ ಪಕ್ಷದವರಿಗೂ ಸ್ಯಾಂಟ್ರೋ ರವಿಗೂ ಸಂಬಂಧ ಏನು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದರು. ಆದರೆ ಈಗ ಆರೋಪ ಪ್ರತ್ಯಾರೋಪಗಳಲ್ಲಿ ಗೊತ್ತಾಗ್ತಿರೋದು ಎಲ್ಲ ಪಕ್ಷದವರಿಗೂ ನಂಟಿತ್ತು ಅಂತ. ಆದರೆ ಇಲ್ಲಿ ಜೆ ಡಿ ಎಸ್ ತನಗೇನು ಗೊತ್ತೇ ಇರಲಿಲ್ಲ, ಇನ್ನು ಮಿಕ್ಕಿದ್ದನ್ನು ಬಯಲು ಮಾಡ್ತಿದ್ದೀನಿ ಅನ್ನೋ ಸ್ಟ್ಯಾಂಡ್ ಅನ್ನ ತಗೊಳ್ತಿದ್ಯಾ ರಂಗಸ್ವಾಮಿ? ಅಭಿಷೇಕ್ ರಾಮಪ್ಪ, ಇವತ್ತು ಮೈಸೂರಿಗೆ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯ ರಾಷ್ಟ್ರೀಯ ಎಸ್ಸಿ ಮೋರ್ಚಾದ ಕಾರ್ಯಕಾರಿಣಿ ಸಭೆಗೆ ಉದ್ಘಾಟನೆಯ ಸಲುವಾಗಿ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಮೈಸೂರಿನ ಮಂಡಕಳ್ಳಿ ವಿಮಾನದ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಭೇಟಿಯನ್ನ ಆದ್ರು. ಈ ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಜಿಟಿ ದೇವೇಗೌಡ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮೈಸೂರಿನಲ್ಲಿ ಸ್ಯಾಂಟ್ರೋ ರವಿ 2014ರಲ್ಲಿ ಒಂದು ಕೇಸನ್ನು ಹಾಕಿದ್ದ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ಯಶವಂತ್ ಅನ್ನುವಂತಹ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಆಗ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇಲ್ಲಿಗೆ ಜಿಟಿ ದೇವೇಗೌಡ ಅವರು ನಿನ್ನೆ ನೀಡಿದ್ದಂತಹ ಹೇಳಿಕೆಗೂ ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿರುವ ವಿಚಾರಕ್ಕೂ ಒಂದಕ್ಕೊಂದಕ್ಕೂ ಮ್ಯಾಚ್ ಆಗ್ತಾ ಇಲ್ಲವಂತಹದ್ದು ಗಮನಿಸಬೇಕಾದ ವಿಚಾರ. ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಸ್ಯಾಂಟ್ರೋ ರವಿ ಯಾರು ನನಗೆ ಗೊತ್ತೇ ಇಲ್ಲ, ಅವನು ಮೈಸೂರಲ್ಲೇ ಓಡಾಡ್ಕೊಂಡಿದ್ದಂತೆ ನನಗೇನು ಗೊತ್ತೇ ಇಲ್ಲ, ನಾನು ಆ ಲೈನ್ನಲ್ಲಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಮಾಡಿದರು. ಆದರೆ ಇವತ್ತು ಅವರು ಮುಖ್ಯಮಂತ್ರಿಗಳ ಜೊತೆಗೆ 2014ರಲ್ಲಿ ನಡೆದಂತಹ ಸ್ಯಾಂಟ್ರೋ ರವಿ ಮತ್ತು ಕುವೆಂಪು ನಗರದ ಇನ್ಸ್ಪೆಕ್ಟರ್ ಯಶವಂತ್ ಅವರ ನಡುವೆ ಏನು ಆ ಕೇಸ್ ಏನಿದೆ ಆ ಕೇಸನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ ಅಂದರೆ ಒಂದು ಅರ್ಥದಲ್ಲಿ ಸ್ಯಾಂಟ್ರೋ ರವಿಯವರ ವಿಚಾರ ಇಡೀ ರಾಜ್ಯ ರಾಜಕಾರಣದಲ್ಲಿ ಎಲ್ಲ ರಾಜಕಾರಣಿಗಳಿಗೂ
ಚರ್ಚೆಯ ವಿಷಯ ಆಗಿದೆ. ಅದು ಜಿಟ್ ದೇವೇಗೌಡರು ಆ ಪ್ರಕರಣಕ್ಕೆ ಹೊರತಾಗಿಲ್ಲ ಅನ್ನುವಂತಹದ್ದನ್ನು ಗಮನಿಸಬೇಕಾಗುತ್ತೆ. ಇದು ಒಂದು ಭಾಗ. ಇನ್ನು 2014ರಲ್ಲಿ ಆ ಇನ್ಸಿಡೆಂಟ್ ಏನಾಗಿತ್ತು ಅನ್ನೋದ್ರ ಪಿನ್ ಟು ಪಿನ್ ಮಾಹಿತಿಯನ್ನು ವಿಸ್ತಾರ ನ್ಯೂಸ್ ಪ್ರೇಕ್ಷಕರ ಮುಂದೆ ಇಡ್ತಾ ಇದೆ. ಅದೇನು ಅಂತಂದರೆ 2014ರಲ್ಲಿ ಸ್ಯಾಂಟ್ರೋ ರವಿ ವೇಷವಟಿಕೆ ಚಟುವಟಿಕೆಯ ದಂಧೆಯೊಂದನ್ನು ನಡೆಸ್ತಾ ಇದ್ದ, ಅದರ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಕುವೆಂಪು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಯಶವಂತ್ ಅವರು ಇದ್ದರು ಆ ಸಂದರ್ಭದಲ್ಲಿ. ಸ್ಯಾಂಟ್ರೋ ರವಿಯನ್ನು ಅರೆಸ್ಟ್ ಮಾಡುವ ಸಲುವಾಗಿ ಕುವೆಂಪು ನಗರದಲ್ಲಿ ಇದ್ದಂತಹ ಮನೆಯ ಮೇಲೆ ರೈಡ್ ಆಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಸ್ಯಾಂಟ್ರೋ ರವಿ ಇರಲಿಲ್ಲ. ಬದಲಿಗೆ ಯಶವಂತ್ ಅವರ ಪತ್ನಿ, ಏನು ಸ್ಯಾಂಟ್ರೋ ರವಿ ಅವರ ಪತ್ನಿ ಇರ್ತಾರೆ. ಸ್ಯಾಂಟ್ರೋ ರವಿ ಅವರ ಪತ್ನಿ ದಾಳಿ ಮಾಡಲಿಕ್ಕೆ ಅಥವಾ ಸ್ಯಾಂಟ್ರೋ ರವಿಯನ್ನು ಬಂಧಿಸಲಿಕ್ಕಾಗಿ ಬಂದಿದ್ದ ಆಗಿನ ಇನ್ಸ್ಪೆಕ್ಟರ್ ಯಶವಂತ್ ಅವರ ಮೇಲೆ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. ನನ್ನನ್ನು ರೇಪ್ ಮಾಡಲಿಕ್ಕೆ ಬಂದಿದ್ರು, ನನ್ನ ಸೀರೆಯನ್ನು ಎಳೆದಾಡಿದ್ರು ಇನ್ಸ್ಪೆಕ್ಟರ್ ಮತ್ತು ಅವರ ಜೊತೆಗಿದ್ದ ಸಿಬ್ಬಂದಿ ಅನ್ನುವ ರೀತಿಯಲ್ಲಿ ಒಂದು ದೂರನ್ನು ದಾಖಲಿಸ್ತಾರೆ. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅತ್ಯಂತ ಖಡಕ್ ಆದಂತಹ ಅಧಿಕಾರಿ ಮತ್ತು ಒಂದು ರೀತಿಯಲ್ಲಿ ಇಂತಹ ಕೇಸ್ಗಳನ್ನು ಡೇರ್ ಅಂಡ್ ಡೆವಿಲ್ ಆಗಿ ಹ್ಯಾಂಡಲ್ ಮಾಡುವಂತಹ ಆಫೀಸರ್ ಅನ್ನುವಂತಹ ಹೆಸರನ್ನು ಗಳಿಸಿದ್ದಂಥವರು. ಆದರೆ ವೇಷವಾಟಿಕೆ ದಂಧೆಯಲ್ಲಿ ಸ್ಯಾಂಟ್ರೋ ರವಿಯನ್ನು ಬಂಧಿಸಲಿಕ್ಕೆ ಹೋಗಿದ್ರು ಅನ್ನುವ ಕಾರಣಕ್ಕಾಗಿ ಆತನ ಪತ್ನಿ ನೀಡಿದಂತಹ ದೂರಿನ ಆಧಾರದ ಮೇಲೆ ಇನ್ಸ್ಪೆಕ್ಟರ್ ಯಶವಂತ್ ಅವರು ಸಸ್ಪೆಂಡ್ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರ ಪ್ರಮೋಷನ್ ಅಂತೂ ಕೂಡ ಕಟ್ಟಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳು ನಡೆದದ್ದು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ 2014ರಲ್ಲಿ ಆಗಿದ್ದಂತಹ ಇನ್ಸಿಡೆಂಟ್ ಇದು. ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಕೇವಲ ಯಶವಂತ್ ಮಾತ್ರ ಅಲ್ಲ, ಅಂದರೆ ಇನ್ಸ್ಪೆಕ್ಟರ್ ಯಶವಂತ್ ಮಾತ್ರ ಅಲ್ಲ, ಅದೇ ಕೇಸ್ನಲ್ಲಿ ಒಡನಾಡಿಯ ನಿರ್ದೇಶಕರಾಗಿದ್ದ ಸ್ಟ್ಯಾನ್ಲಿ ಪರ್ಸು ಅವರನ್ನು ಕೂಡ ಸೇರಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಹೈಕೋರ್ಟ್ನಲ್ಲಿ ಈ ಸಂಬಂಧವಾಗಿ ದೊಡ್ಡ ಮಟ್ಟದ ವಿಚಾರಣೆ ನಡೀತು, ಪ್ರಕರಣದ ತನಿಖೆ ಆಯಿತು. ಅಂತಿಮವಾಗಿ ಬಂದದ್ದೇನು ಅಂತಂದರೆ, ಇನ್ಸ್ಪೆಕ್ಟರ್ ಯಶವಂತ್ ಆಗಲಿ ಅಥವಾ ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಸ್ಟ್ಯಾನ್ಲಿ ಪರ್ಸು ಅವರಾಗಲಿ, ಇವರು ಯಾರು ಸ್ಯಾಂಟ್ರೋ ರವಿಯ ಪತ್ನಿಯನ್ನ ರೇಪ್ ಮಾಡಲಿಕ್ಕೆ ಅಥವಾ ಅತ್ಯಾಚಾರದ ಯತ್ನ ಮಾಡಲಿಕ್ಕಾಗಿ ಮನೆಗೆ ಹೋಗಿರಲಿಲ್ಲ ಅನ್ನುವ ರೀತಿಯ ಚಾರ್ಜ್ ಶೀಟ್ ದಾಖಲಾಯಿತು. ಆ ಕಾರಣಕ್ಕಾಗಿ ಹೈಕೋರ್ಟ್ ಆ ಕೇಸನ್ನು ಕ್ವಾಶ್ ಮಾಡಿರುವಂತಹದ್ದು ಈ ಒಟ್ಟು ಬೆಳವಣಿಗೆಗಳ ಸಾರಾಂಶ. ಅಭಿಷೇಕ್ ರಾಮಪ್ಪ, ಥ್ಯಾಂಕ್ ಯು. ರಂಗಸ್ವಾಮಿ, ಸ್ಯಾಂಟ್ರೋ ರವಿ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೊಮ್ಮಾಯಿ ಅವರು. ಪ್ರತಿಪಕ್ಷ ನಾಯಕರ ಜೊತೆಗೂ ಸ್ಯಾಂಟ್ರೋ ರವಿಗೆ ಸಂಪರ್ಕ ಇದೆ. 20 ವರ್ಷಗಳಿಂದ ಎಲ್ಲ ರಾಜಕಾರಣಿಗಳ ಜೊತೆಗೆ ಸ್ಯಾಂಟ್ರೋ ರವಿ ಸಂಪರ್ಕವನ್ನ ಸಾಧಿಸಿದ್ದಾನೆ ಅನ್ನೋದ್ರ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಲ್ಲಿ ಮಾತಾಡ್ತಾ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ. ಸ್ಯಾಂಟ್ರೋ ರವಿ ವಿರುದ್ಧ ಸಂಪೂರ್ಣ ತನಿಖೆ ಆಗುತ್ತೆ. ಹಿಂದಿನ ಎಲ್ಲ ಪ್ರಕರಣಗಳ ಬಗ್ಗೆನೂ ತನಿಖೆ ಮಾಡಿದೆ. ತಮ್ಮ ಜೊತೆಗೆ ಆತ ಚಾಟ್ ಮಾಡಿದ್ದಾನೆ ಅನ್ನೋದು ಎಲ್ಲವೂ ಕ್ರಿಯೇಟೆಡ್, ಆ ಥರದ್ದೇನೂ ಆಗಿಲ್ಲ. ಹಿನ್ನೆಲೆ ಗೊತ್ತಿಲ್ಲದೆ ನಾನು ಬಹಳ ಜನರ ಜೊತೆ ಮಾತಾಡ್ತೀನಿ, ಅದರ ಅರ್ಥ ನಾನು ಅಪರಾಧಿ ಅಂತಲ್ಲ, ಯಾರನ್ನೂ ಬಚಾವ್ ಮಾಡುವ ಪ್ರಶ್ನೆನೆ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ತರ ವಿಪಕ್ಷಗಳ ಜೊತೆಗೂ ಒಂದು ಸಂಪರ್ಕ ಇದೆ, ವಿಪಕ್ಷ ನಾಯಕರ ಜೊತೆಗೂ ಸಂಪರ್ಕ ಇದೆ, 20 ವರ್ಷದಿಂದ ಇರುವಂತಹ ಎಲ್ಲ ರಾಜಕಾರಣಿಗಳ ಸಂಪರ್ಕ ಇದೆ. ಆದ್ರಿಂದ ಇವತ್ತು ಆ ತನಿಖೆಯಲ್ಲಿ ಏನೇನು ಬರ್ತದೆ ಆಧಾರಗಳ ಮೇಲೆ ಮಾಡ್ಬೇಕಲ್ಲ, ಆಧಾರಗಳ ಮೇಲೆ ಸಂಪೂರ್ಣ ತನಿಖೆ ಮಾಡ್ತೀವಿ. ಒಂದೇ ಒಂದು ಒಂದೇ ನಿಮಿಷ ರೀ ಇವು ಕಾಂಟ್ ಸರಿ. ಇನ್ವೆಸ್ಟಿಗೇಷನ್ ಬಗ್ಗೆ ಅವ್ರು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಏನಾದ್ರು ಹೇಳ್ಬೋದು. ಒಂದೇ ನಿಮಿಷ, ಈಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ, ಖಂಡಿತವಾಗೂ ಕಾದು ನೋಡಿ, ತೀವ್ರವಾದ ತನಿಖೆ ಆಗುತ್ತೆ. ಈಗ ನಾನು ಭಾಳ ಜನ ಹತ್ರ ಮಾತಾಡ್ತೀನಿ, ಅದರಲ್ಲಿ ಯಾರೋ ಏನೋ ಹಿನ್ನೆಲೆ ಗೊತ್ತಿರೋದಿಲ್ಲ, ಅದಕ್ಕೆ ನಾನು ಅಪರಾಧಿನ ಆಗ್ಬಿಡ್ತೇನೆ. ಈ ಥರ ಬೇಕಾದಷ್ಟುಗಳಿದ್ದಾವೆ. ವಿಪಕ್ಷಗಳು ಹಿಂದಿನ ಎಲ್ಲ ಕೇಸ್ಗಳನ್ನು ಕೂಡ ತನಿಖೆ ಮಾಡ್ತಿದ್ವಿ, ಒಂದೇ ಕೇಸ್ ಅಲ್ಲ, ಎಲ್ಲ ತನಿಖೆ ಮಾಡಿ ಅವನಿಗೇನು ಶಿಕ್ಷೆ ಕೊಡಿಸ್ಬೇಕು ಅದು ಕೊಡಿಸ್ಬೇಕು. ಎಲ್ಲ ಕ್ರಿಯೇಟೆಡು ಬೇಕಾದ್ರೆ ಅವು ಎಲ್ಲವನ್ನೂ ಕೂಡ ತನಿಖೆ ಮಾಡಲಿ. ಯಾರ್ಯಾರ ಜೊತೆ ಇದ್ದ, ಹಿಂದಿನ ಚೀಫ್ ಮಿನಿಸ್ಟರು, ನಮ್ಮ ಎಲ್ಲರ ಜೊತೆಗೂ ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಈ ಥರ ಎಲೆಕ್ಟ್ರಾನಿಕ್ ಇದರಲ್ಲಿ ವಾಟ್ಸಪ್ಪಲ್ಲಿ ಏನು ಬೇಕಾದರೂ ಮಾಡ್ಬೋದು. ಈಗ ನಾನು ಕೂಡ ನಿನ್ನ ಮೊಬೈಲಲ್ಲಿ ಏನೋ ಕ್ರಿಯೇಟ್ ಮಾಡ್ಕೊಡೋದು, ಅದು ಮಾಡೋಕ್ಕೆ ಬರ್ತದೆ. ಆದರೆ ಅದು ಮುಖ್ಯ ಅಲ್ಲ, ಫಿಸಿಕಲಿ ಏನು ಮಾಡಿದ್ದಾನೆ, ಯಾವ ವಿಷಯದಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾನೆ, ಏನು ಮಾಡಿದ್ದಾನೆ, ವಿವರವಾದಂಥ ತನಿಖೆ ಆದಾಗ ನಿಜವಾದಂಥ ಬಣ್ಣ ಬಯಲಾಗುತ್ತೆ. ಆ ರೀತಿ ತನಿಖೆ ಮಾಡೋಕ್ಕೆ ನಾನು ಆದೇಶ ಹಾಕ್ರಿ. ಇಷ್ಟು ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋದಿಲ್ಲ. ನಾವು ನಿಖರವಾಗಿ ತನಿಖೆ ನೋಡ್ರಿ, ಒಂದೇ ನಿಮಿಷ ರೀ ಫೈನಲ್ ಹೇಳ್ತೀನಿ. ನಾನೇನು ಇಲ್ಲಿ ತನಿಖೆ ಅಧಿಕಾರಿ ಅಲ್ಲ, ಅಥವಾ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ. ಒಂದೇ ನಿಮಿಷ, ನಾನು ಹೇಳೋದಿಷ್ಟೇ, ನಿಖರವಾಗಿ ತನಿಖೆಯನ್ನು ಮಾಡಿಸ್ತೇವೆ, ಹಿಂದಿನ ಕೇಸ್ ಸಮೇತವಾಗಿ ಮಾಡಿಸ್ತೇವೆ, ಅವನ ಕನೆಕ್ಷನ್ನು ಕೂಡ ತನಿಖೆ ಮಾಡಿಸ್ತೇವೆ. ಇದರಲ್ಲಿ ಯಾರನ್ನೂ ಕೂಡ ಬಚಾವ್ ಮಾಡುವಂಥ ಪ್ರಶ್ನೆನೇ ಇಲ್ಲ, ಎಲ್ಲವೂ ಕೂಡ ಹೊರಗೆ ಬರಲಿ ಅಂತ ನಂದು ಕೂಡ ಇಚ್ಛೆ ಇರೋದು.
ವಿಸ್ತಾರ ನ್ಯೂಸ್, ನಿಖರ ಜನಪರ.